ನಮಸ್ಕಾರ. ಕಾರ್ತಿಕ ಮಾಸ ಇನ್ನೇನು ಇನ್ನೊಂದು ವಾರ ಇದೆ ಅಲ್ವಾ. ನಾವೆಲ್ಲ ಇದುವರೆ ತನಕ ಶ್ರದ್ಧಾ ಭಕ್ತಿಯಿಂದ ಅನ್ನೋ ಥರ ಏನೇನು ವ್ರತಗಳಿದೆ, ಏನೇನು ಆಚರಣೆಗಳಿದೆ ಎಲ್ಲ ಮಾಡ್ತಾ ಇದ್ದೀವಿ ಅಲ್ವಾ. ಆದರೆ ಇದರಲ್ಲಿ ಬಹಳ ಮುಖ್ಯವಾದದ್ದೇನು? ಯಾಗ ಮಾಡಿರಿ, ಯಜ್ಞ ಮಾಡಿರಿ, ದೀಪಾರಾಧನೆ ಎಲ್ಲ ಮಾಡಿರಿ, ಅದರಲ್ಲಿ ಮುಖ್ಯವಾದದ್ದು ಬೇಕಾಗಿರೋದು ನಮಗೆ ಭಗವಂತನಲ್ಲಿ ಭಕ್ತಿ ಅಂತ. ಈ ಭಕ್ತಿಯಿಂದ ನಾವೇನಾದರೂ ಮಾಡಿದರೆ ಖಂಡಿತ ಅದು ಭಗವಂತನಿಗೆ ತಲುಪತ್ತೆ ಮತ್ತು ಮುಕ್ತಿ ಸಿಗತ್ತೆ ಅಂತ. ಇಲ್ಲೊಂದು ಈ ಭಕ್ತಿ ಅದು ಎಷ್ಟು ಬಹಳ ಮುಖ್ಯ ಅನ್ನೋದು ತಿಳಿಸ್ಕೊಡೋಕ್ಕೆ ಒಂದು ಚಿಕ್ಕದಾದೊಂದು ಕತೆ ಇದೆ ನೋಡಿ. ಇದನ್ನು ಪ್ರೇಮ ಭರಿತ ಭಕ್ತಿ ಅಂತಲೇ ಹೇಳ್ತೀವಿ. ಪ್ರೇಮ ಭರಿತ ಭಕ್ತಿ ಅಂದ ಕೂಡಲೇ ಮನಸ್ಸಿಗೆ ಯಾರು ಬರ್ತಾರೆ ನೋಡಿ, ನಂತರದಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು ಸತಿ ತ್ರಿಲೋಕ ಸಂಚಾರಿಯಾದ ನಾರದರು ಕೈಲಾಸಕ್ಕೆ ಬರ್ತಾರಂತೆ. ಇವರನ್ನು ನೋಡ್ತಾನೆ, ಕೈಲಾಸದಲ್ಲಿ ಒಳಗೆ ಬಿಡೋದು ಯಾರು? ನಮ್ಮ ನಂದಿ ಅಲ್ವಾ. ನೋಡಿಬಿಟ್ಟು ಇದೇನಪ್ಪ ಇದು, ನಾರದರು ಬಂದರು ಅಂದರೆ ಏನೋ ಒಂದು ಕಿತಾಪತಿ ಮಾಡ್ತಾರೆ, ಜಗಳ ಹತ್ತಿಸ್ತಾರೆ ಅಂತಲ್ವ, ಇಲ್ಲಿ ಯಾಕೆ ಬಂದರು, ಇನ್ನೇನು ಜಗಳ ತಂದು ಹಾಕ್ತಾರು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ನಂದಿ. ಅದು ನಾರದರಿಗೆ ತಿಳಿದು ಹೋಗುತ್ತೆ. ಅವರು ಸ್ವಲ್ಪ ಜಂಬದಿಂದ ಹೇಳ್ತಾರೆ, ಏ ನಂದಿ ಬಾ, ನಾವಿಬ್ಬರು ಒಂದು ಪಂದ್ಯ ಕಟ್ಟೋಣ ಅಂತ. ಪಂದ್ಯನ ಏನು ಅಂತ ಹೇಳಿದ್ರೆ, ನಾವಿಬ್ಬರು ಹಾಡು ಹೇಳೋ ಪಂದ್ಯ ಕಟ್ಟೋಣ. ನಮ್ಮಿಬ್ಬರಲ್ಲಿ ಯಾರಿಗೆ ಜಯ ಸಿಗಂದರೆ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ನೋಡೋಣ ಅಂತ. ಒಪ್ತೀಯಾ ಅಂತ ನಂದಿ ಹೇಳ್ತಾನೆ. ಓ ಆಯಿತು ಅಂತ ಅಂದ್ಕೊಂಡು ತನ್ನಷ್ಟಕ್ಕೆ ತಾನೆ ನಂದಿಗೇನು, ನಾನು ಶಿವನ ಪರಮ ಭಕ್ತ, ನಾನು ಶಿವನಾಮಸ್ಮರಣೆಯನ್ನು ಭಕ್ತಿಯಿಂದ ಹೇಳಿದ್ರೆ ನಾನು ಗೆದ್ದೇ ಗೆಲ್ತೀನಿ ಅಂದ್ಕೊಂಡ. ನಾರದರು, ಏ ಬಸವನ ಮೂತಿ ನಂದಿ ನಂದಿ ಇದ್ದಾನಲ್ಲ, ಬಂದ್ಬಿಟ್ಟ ಸ್ಪರ್ಧೆ ಕಟ್ಟೋಣ ಅಂತ ಹೇಳಿದ್ರು. ಇನ್ನು ಹಾಡಿನ ಸ್ಪರ್ಧೆಯಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸನ ಇವನಿಗೆ, ಅದು ಹಿಂಗಿದೆಯೋ ವಿಶ್ವಾಸ ಗೊತ್ತಿಲ್ಲಪ್ಪ ಅಂದ್ಕೊಂಡು ಮನಸ್ಸಲ್ಲಿ ಅವರು ವ್ಯಂಗ್ಯವಾಗಿ ನಕ್ಕೊಂಡ್ರು. ನಂತರ ಇಬ್ಬರು ಹಾಡಕ್ಕೆ ಶುರು ಮಾಡಿದ್ರು, ಸ್ಪರ್ಧೆ ಏರ್ಪಡ್ತು. ಆದರೆ ತೀರ್ಪುಗಾರರಿರಬೇಕಲ್ಲ ಸ್ಪರ್ಧೆಗೋಸ್ಕರ, ಸೊ ಶಿವ ಪಾರ್ವತಿಯರನ್ನು ಬೇಡಿ, ನೀವು ತೀರ್ಪುಗಾರರಾಗ್ರಿ ಅಂತ ಹೇಳಿದರು. ಹಾಡಿನ ಸ್ಪರ್ಧೆ ಶುರುವಾಯಿತು. ನಂದಿ ಶಿವನಾಮ ಸ್ಮರಣೆಯ ಹಾಡುಗಳನ್ನು ಎಷ್ಟು ಸೊಗಸಾಗಿ, ಎಷ್ಟು ಹತ್ತು ಹಲವು ರಾಗಗಳಲ್ಲಿ ಹಾಡ್ತಾನೆ. ನಾನು ಬಹಳ ದೊಡ್ಡ ಸಂಗೀತಗಾರ, ನಂದಿಗಿಂತ ಚೆನ್ನಾಗಿ ಹಾಡ್ತೀನಿ ಅದ್ಭುತವಾಗಿ ಅಂದ್ಕೊಂಡ್ರು ನಾರದರು. ಅವರು ನಾರಾಯಣ ನಾಮಸ್ಮರಣೆಗಳ ಹಾಡುಗಳನ್ನು ತುಂಬ ಅತ್ಯದ್ಭುತವಾಗಿ ಹಲವಾರು ರಾಗಗಳಲ್ಲಿ ಹಾಡಿದರು. ಇಬ್ಬರು ತುಂಬ ಚೆನ್ನಾಗಿ ಹಾಡಿದ್ರಿಂದ ಶಿವ ಪಾರ್ವತಿಯರಿಗೆ ತೀರ್ಪು ಕೊಡೋದು, ಯಾರು ಗೆದ್ದರು ಅಂತ ಹೇಳೋದು ಬಹಳ ಕಷ್ಟ ಆಯಿತು. ಅದರಿಂದ ಶಿವ ಏನು ಹೇಳ್ತಾನೆ, ನಾರದ ಮತ್ತು ನಂದಿ, ನೀವಿಬ್ಬರು ತುಂಬ ಚೆನ್ನಾಗಿ ಅತ್ಯದ್ಭುತವಾಗಿ ಹಾಡಿದ್ದೀರಾ, ಆದರೆ ಯಾರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅಂತ ತೀರ್ಮಾನ ಮಾಡೋದು ನಂಗೆ ಕಷ್ಟ ಆಗ್ತಾ ಇದೆ. ನಿಮ್ಮ ಅದ್ಭುತವಾದ ಈ ಪ್ರತಿಭೆಯನ್ನು ನೀವು ಹೋಗ್ರಿ ನಾರಾಯಣ ವಿಷ್ಣುವಿನ ಮುಂದೆ ನೀವು ಹಾಡ್ರಿ, ವಿಷ್ಣು ಬಿಟ್ಟರೆ ಇನ್ಯಾರು ಇದನ್ನು ಗುರುತಿಸೋಕ್ಕೆ ಆಗೋದಿಲ್ಲ, ಅದರಿಂದ ಅಲ್ಲಿ ಹೋಗ್ರಿ ಅಂತ. ಇದು ಕೇಳಿದ ಕೂಡಲೇ ನಾರದರಿಗೆ ಬಹಳ ಖುಷಿಯಾಗುತ್ತೆ. ಸಂಗೀತದ ಪಿತಾಮಹರಲ್ವರು, ನನ್ನ ಬಿಟ್ಟು ನಂದಿ ಎಲ್ಲಾದರೂ ಗೆಲ್ತಾನ, ತ್ರಿಲೋಕ ಸಂಚಾರಿಯಾದಿದೆ ಎಲ್ಲ ತಿಳ್ಕೊಂಡಿದ್ದು ನಾನೇ ಪ್ರತಿಭಾವಂತ, ಈ ಈಶ್ವರನ ಪರಮಭಕ್ತ ನಂದಿ ಖಂಡಿತವಾಗ್ಲೂ ಸೋತಿದ್ದಾನೆ ಅವನು, ಅದನ್ನು ನನ್ನ ಎದುರಿಗೆ ಹೇಳಿದ ನಂದಿಗೆ ಬೇಜಾರಾಗುತ್ತೆ ಅಂದ್ಕೊಂಡು ಶಿವ ನನ್ನ ವಿಷ್ಣುವಿನ ಹತ್ರ ಕಳಿಸ್ತಾ ಇದ್ದಾನೆ ಅಂದ್ಕೊಂಬಿಟ್ಟ. ನಂದಿ ಏನು ಅಂದ್ಕೊಂಡ, ನಾನು ಪರಮೇಶ್ವರನ ಪರಮ ಶಿಷ್ಯ, ಕೈಲಾಸನೇ ನನ್ನ ಕೈಲಿದೆ, ನಾನು ಗೆದ್ದಿದ್ದೀನಿ ಅಂತ ಹೇಳಿದ್ರೆ ಕೈಲಾಸಕ್ಕೆ ಬಂದಂತಹ ನಾರದ್ರಿಗೆ ಅವಮಾನ ಆಗುತ್ತಲ್ವಾ. ಅಲ್ಲದೆ ಶಿವ ಬೇಕಂತಲೇ ಶಿಷ್ಯನನ್ನು ಗೆಲ್ಸಿದ್ದಾನೆ ಅಂದ್ಕೊಳ್ತಾರೆ, ಅದಕ್ಕೋಸ್ಕರ ವಿಷ್ಣುವಿನ ಹತ್ರ ನಮ್ಮನ್ನು ಕಳಿಸ್ತಾ ಇದ್ದಾನೆ ಅಂತ. ಇವಿಬ್ಬರು ಅವರವ್ರ ಅನಿಸಿಕೆ ಈ ಥರ ಇತ್ತು. ಆಯಿತು ಬಿಡಿ, ಅಲ್ಲಿ ಕಳಿಸ್ಲಿ, ಹೇಗಿದ್ರು ನಾನೇ ಗೆಲ್ಲೋದು ಅಂತ ನಂದಿ ಮನದಲ್ಲೇ ಅಂದ್ಕೊಂಡ. ಸೊ ನಂದಿ ಮತ್ತು ನಾರದರು ಇಬ್ಬರು ವೈಕುಂಠಕ್ಕೆ ವಿಷ್ಣುವಿನ ಹತ್ರ ಬಂದರು. ವಿಷ್ಣು ಎಲ್ಲವನ್ನು ತಿಳ್ಕೊಂಡು ಶಿವ ನನ್ನ ಬಳಿ ಇಬ್ಬರನ್ನ ಏಕೆ ಕಳಿಸಿದ್ದಾನೆ ಅನ್ನೋದು ವಿಷ್ಣುವಿಗೆ ಅರ್ಥ ಆಗೋಯಿತು. ವೈಕುಂಠದಲ್ಲಿಯೂ ನಾರದ ಮತ್ತು ನಂದಿಯ ಹಾಡಿನ ಸ್ಪರ್ಧೆ ನಡೆಯುತ್ತೆ. ಇಬ್ಬರು ಒಬ್ಬರಿಗಿಂತ ಒಬ್ಬರು ಅನ್ನುವಂತೆ ಅತ್ಯದ್ಭುತವಾಗಿ ಹಾಡ್ತಾರೆ. ಇವು ಇಬ್ಬರಲ್ಲಿ ಯಾರು ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ, ಅಲ್ಲದೆ ಅವರ ಅಹಂಕಾರ ಇಳಿಸ್ಬೇಕಿತ್ತು. ಹೀಗೆ ಯೋಚಿಸಿದ ವಿಷ್ಣು, ನೋಡಿ ನಿಮ್ಮಿಬ್ಬರಲ್ಲಿ ಯಾರು ಗೆದ್ದರು ಅಂತ ಹೇಳೋದು ಭಾಳ ಕಷ್ಟ ಆಗುತ್ತೆ, ಅದರಿಂದ ನಾವು ಭೂಲೋಕಕ್ಕೆ ಹೋಗೋಣ, ಅಲ್ಲಿ ಒಬ್ಬ ವಾನರನಿದ್ದಾನೆ, ವಾನರ ಕಪಿ ಇದ್ದಾನೆ, ಅವನು ಅತ್ಯದ್ಭುತ ಸಂಗೀತಗಾರನು, ಅವನು ಹೆಚ್ಚಾಗಿ ಅವನಷ್ಟು ಚೆನ್ನಾಗಿ ಯಾರೂ ಹೇಳೋದಿಲ್ಲ, ಅವನ ಹತ್ರ ಹೋದರೆ ಅವನು ನಿಮ್ಮಿಬ್ಬರಲ್ಲಿ ಯಾರು ಗೆದ್ದರು ಅಂತ ಹೇಳ್ತಾನೆ ಬನ್ನಿ ಅಂತ. ಅದನ್ನ ಕೇಳಿ ನಾರದ ಮತ್ತು ನಂದಿ ಇಬ್ಬರು, ಭೂಲೋಕದಲ್ಲಿರುವ ವಾನರ್ ನಮ್ಮಿಬ್ಬರನ್ನ ನಮ್ಮಿಬ್ಬರ ಹಾಡನ್ನು ಕೇಳಿ
ಯಾರು ಚೆನ್ನಾಗಿ ಹೇಳಿದ್ರು ನಿರ್ಮಸ್ ತೀರ್ಮಾನ ಮಾಡೋದು ಸಾಧ್ಯ ಇದೆಯಾ, ಅವ್ನು ಎಷ್ಟಿದ್ರು ಒಂದು ಕಪಿ ಒಂದು ವಾನರ ಇದೇನಿದು ಅಂದ್ಕೊಂಡು, ಈ ಮಹಾದೇವ ವಿಷ್ಣು ಇಬ್ಬರಿಗೇನೆ, ಶಿವ ವಿಷ್ಣುಗೆ ಆಗಲಿಲ್ಲ ತೀರ್ಮಾನ ಮಾಡಲಿಕ್ಕೆ, ಇನ್ನು ಈ ಕಪಿ ಏನು ಮಾಡ್ತಾನೆ ಅಂದ್ಕೊಂಡು ಮನಸ್ಸಲ್ಲಿ ಬಂದರು ವಿಷ್ಣು ಜೊತೆ ಭೂಲೋಕಕ್ಕೆ. ಭೂಲೋಕಕ್ಕೆ ಕಾಲಿಡ್ತಾ ಇದ್ದಂಗೆ ಎಲ್ಲಿಂದಲೋ ಸುಶ್ರಾವ್ಯವಾಗಿ ಯಾರೋ ಹಾಡ್ತಾ ಇರೋ ಒಂದು ಇದು ಹಾಡು ಕೇಳಿಸುತ್ತೆ. ಹೋಗಿ ನೋಡ್ತಾರೆ, ಜಗತ್ತಿನ ಪರಿವೆಯೇ ಇಲ್ಲದಂತೆ ಮೈ ಮರೆತು ಭಕ್ತಿಯಿಂದ ಸುಶ್ರಾವ್ಯವಾಗಿ ರಾಮನಾಮ ಹಾಡನ್ನು ಹಾಡ್ತಾ ಇದ್ದಾರೆ. ಯಾರದು? ರಾಮನ ಪರಮ ಭಕ್ತ ಹನುಮಂತ. ನೋಡಿ, ಹನುಮಂತ ಭಜನೆ ಪ್ರಿಯ, ಹಾಡಿನ ಪ್ರಿಯ, ಗಾನಪ್ರಿಯ, ಅದರಲ್ಲೂ ರಾಮನ ಭಜನೆ ನಡೀತಾ ಇರೋ ಸ್ಥಳದಲ್ಲಿ ಹನುಮಂತ ಇದ್ದೇ ಇರ್ತಾನೆ, ಎಲ್ಲಿದ್ದರೂ ಅಲ್ಲಿಗೆ ಓಡಿ ಬರ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ತಾನೇ ಭಜನೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ ಹಾಡ್ತಾ. ವಿಷ್ಣು ತಾನು ಭೂಲೋಕಕ್ಕೆ ಬಂದ ವಿಷಯವನ್ನು ಹನುಮಂತನಿಗೆ ತಿಳಿಸ್ತಾನೆ. ನಾರದ ಮತ್ತು ನಂದಿ ಯಾರಿಗೂ ಕಡಿಮೆ ಇಲ್ಲದಂತೆ ಆಂಜನೇಯನ ಎದುರು ನಾನಾ ಬಗೆಯ ರಾಗಗಳನ್ನು ಹಲವಾರು ಹಾಡುಗಳನ್ನು ಇವರು ಹಾಡಿದ್ರು. ನಂತರ ವಿಷ್ಣು ಹನುಮಂತನಿಗೆ, ಹನುಮ ನಿನ್ನ ಕಂಠದಿಂದಲೂ ಒಂದು ಹಾಡು ಹೊರಹೊಮ್ಮಲಿ ಅಂತ ಹೇಳ್ತಾನೆ. ಹನುಮಂತ ಆಯಿತು ಪ್ರಭು ಅಂದ್ಕೊಂಡು ಕಣ್ಣು ಮುಚ್ಚಿ ಚಕ್ಕಳ ಬಕ್ಕಳ ಹಾಕ್ಕೊಂಡು ಕೂತ್ಕೊಳ್ತಾನೆ. ನೇರವಾಗಿ ಶ್ರೀರಾಮಚಂದ್ರನನ್ನು ಧ್ಯಾನಿಸುತ್ತಾ ಕಣ್ಣು ಮುಚ್ಚಿಕೊಂಡು ಭಕ್ತಿಯಿಂದ ಶ್ರೀರಾಮನ ಹಾಡುಗಳನ್ನು ಹೇಳೋದು ಶುರು ಮಾಡ್ತಾನೆ. ಅವನು ಹಾಡು ಶುರು ಮಾಡ್ತಾ ಇದ್ದಂಗೆ ಲೋಕದ ಚಟುವಟಿಕೆ ನಿಂತಂತಾಗಿ ಪ್ರಾಣಿ ಪಶು ಪಕ್ಷಿ ಪ್ರಕೃತಿ ಎಲ್ಲ ಮೈಮರೆತು ಹಾಡನ್ನು ಆಹಾ ಆಸ್ವಾದಿಸ್ತಾ ಇದ್ದರು. ಹನುಮಂತನ ಹಾಡಿನ ಮಾದರಿ ಎಲ್ಲ ಕಡೆ ಪಸರಿಸುತ್ತಾ ಭೂಲೋಕದಲ್ಲಿರುವ ನದಿ ಹಳ್ಳ ಕೊಳ್ಳ ಬಾವಿಗಳನ್ನು ನೀರೆಲ್ಲ ಹೆಪ್ಪುಗಟ್ಟುಬಿಡ್ತು. ಇದೇ ಸಮಯವೆಂದರ್ಥ ವಿಷ್ಣು ಹೇಳ್ತಾನೆ ನಾರದ ಮತ್ತು ನಂದಿಗೆ, ನೋಡ್ರಿ ನಿಮ್ಮಲ್ಲಿ ಯಾರಾದರೂ ಹಾಡನ್ನು ಹೇಳಿ, ಈ ನದಿ ಕೆರೆ ಹಳ್ಳ ಕೊಳ್ಳಗಳಲ್ಲಿ ಹೆಪ್ಪುಗಟ್ಟುಬಿಟ್ಟಿದೆಲ್ಲ ನೀರು, ಅದನ್ನು ತಿಳಿಯಾಕಿಸಿದ್ರೆ ಅವರು ಸ್ಪರ್ಧೆಯಲ್ಲಿ ಗೆದ್ದಂತೆ ಅಂತ. ನಂದಿ ಮತ್ತು ನಾರದರು ಬಹಳ ಸೊಗಸಾಗಿ ಮೈ ಮರೆತು ಹಾಡ್ತಾರೆ, ತುಂಬ ಚೆನ್ನಾಗಿ ಹಾಡ, ಆದರೆ ಹೆಪ್ಪುಗಟ್ಟದ ನೀರು ತಿಳಿಯಾಗಲಿಲ್ಲ. ಆಮೇಲೆ ಹನುಮಂತನು ಹಾಡನ್ನು ಹಾಡಿದ ಆಗ ಹಳ್ಳ ಕೊಳ್ಳ ನದಿಗಳಿಂದ ನೀರೆಲ್ಲ ಹೆಪ್ಪುಗಟ್ಟಿತಲ್ಲ ಎಲ್ಲ ತಿಳಿಯಾಯಿತು. ಇದನ್ನು ಕಂಡ ನಂದಿ ಮತ್ತು ನಾರದರಿಬ್ಬರೂ ಏನಾಗುತ್ತೆ ಇದನ್ನು ನೋಡಿದ್ರೆ ನಾಚಿಕೆ ಆಗುತ್ತಲ್ವಾ, ತಲೆ ತಗ್ಗಿಸ್ಬಿಟ್ರು. ವಿಷ್ಣು ಹಸನ್ಮುಖನಾಗಿ ನಗ್ತಾನೆ, ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರಿರು ಮನಸಾರೆ ನಗ್ತಾರೆ. ಇಲ್ಲಿ ಯಾರು ಗೆಲ್ಲಿಲ್ಲ ಅಥವಾ ಯಾರು ಸೋಲಿಲ್ಲ. ನಾರದರು ನಾರಾಯಣ ನಾಮಸ್ಮರಣೆಯ ಮೂಲಕ ಹಾಡಿದರು, ನಂದಿ ಶಿವನಾಮಸ್ಮರಣೆಯ ಮೂಲಕ ಭಕ್ತಿಯಿಂದ ಹಾಡಿದರು. ಮೂವರು ಬಹಳ ಚೆನ್ನಾಗಿ ಯಾರಿಗೂ ಕಡಿಮೆ ಇಲ್ಲದಂತೆ ಸರಿಸಮನಾಗಿ ಹಾಡಿದರು. ಆದರೆ ಅಹಂಕಾರ ಅನ್ನೋದಿತ್ತಲ್ಲ, ಅದು ಸೋತು ಹೋಯಿತು. ನಾನೇ ಗೆಲ್ತೀನಿ, ನಾನೇ ಇದು ಅನ್ನೋದು, ನಾನು ಅಂತ ಅನ್ನೋದಿದೆ ಅಲ್ಲ, ಅದು ಇಲ್ಲಿ ಹನುಮಂತನ ಪ್ರೇಮ ಭರಿತ ನಾನು ಹೇಳಿದೆ. ಭಕ್ತಿ ಅಂತ ಭಕ್ತಿ, ಪ್ರೇಮ ಭರಿತ ಪರಿಶುದ್ಧ ಭಕ್ತಿಗೆ ವಿಜಯಲಕ್ಷ್ಮಿ ಒಲಿದಳು ಅಂತ. ನೋಡಿ, ವ್ರತಗಳಿಂದಾಗಲಿ ತೀರ್ಥಸ್ನಾನಗಳಿಂದಾಗಲಿ ಯೋಗಗಳಿಂದಾಗಲಿ ಯಜ್ಞಗಳೆಷ್ಟೇ ಮಾಡಿದ್ರೂ ಏನಾಗುತ್ತೆ? ಏನೇ ಮಾಡಿರಿ, ಮಾಡಬೇಕು ಹೌದು, ಆದರೆ ಮಾಡಿದ್ದೆಲ್ಲವೂ ಎಲ್ಲದರಲ್ಲೂ ಭಗವಂತನಲ್ಲಿ ದೃಢ ಭಕ್ತಿ ಇರಬೇಕು. ದೃಢ ಭಕ್ತಿ ಹೆಂಗಿತ್ತು ನಮ್ಮ ಆಂಜನೇಯನದು? ಪ್ರೇಮಭರಿತ ಭಕ್ತಿ ಅಂತ ಅಲ್ವಾ. ಆ ದೃಢ ಭಕ್ತಿ ಇದ್ದರೆ ಅದು ಮುಕ್ತಿ ಕೊಡುತ್ತೆ. ಭಗವಂತನನ್ನು ಮೆಚ್ಚಿಸುವುದು ಅದೊಂದೇ, ಯಾವುದನ್ನು ಯಾವ ರೀತಿಯಾಗಲಿ ಮಾಡಿ, ಆಡಂಬರ ಯಾವುದು ಬೇಡ. ಆದರೆ ಮನಸ್ಸಿನಲ್ಲಿ ಭಕ್ತಿದು ಚಿಕ್ಕದಾಗಿ ಒಂದು ಯಾವುದೇ ಒಂದು ವ್ರತ ಪೂಜೆ ಗೀಜೆ ಎಲ್ಲ ಮಾಡಿದ್ರೂ ಸಹ ಅದು ಭಗವಂತನನ್ನು ತಲುಪತ್ತೆ, ನಮಗೆ ಮುಕ್ತಿಯನ್ನು ತಂದು ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಈ ಇವರಿಬ್ಬರ ಅಹಂಕಾರವನ್ನು ಮುಗಿಸೋದು ಅಂದರೆ ಅದರಿಂದ ಹೊರಬರಲಿಕ್ಕೆ ತಿಳಿಸ್ಕೊಡೋದಕ್ಕೆ ಒಂದು ರೀತಿಯ ಈ ಕಥೆ ನಮ್ಗೆ ಹೇಳುತ್ತೆ. ನನಗೆ ಎಲ್ಲ ಬರುತ್ತೆ, ನಾನೇ ಅನ್ನುವಂತಹ ಅಹಂಕಾರವನ್ನು ಬಿಟ್ಟು ನಾವು ಐ ಅನ್ನೋ ಕಡೆ ವಿ ಅಂತ ಎಲ್ಲರೂ ಒಟ್ಟಿಗೆದ್ದು ನಾವು ಎಲ್ಲರನ್ನ ನಾವು ಸಮನಾಗಿ ನೋಡಿಕೊಂಡು ಬರೀ ಜಂಬದ ಕೋಳಿ ಅಂತೆ ನಾವೇ ತಿರುಗ್ತಾ ಇದ್ರೆ ತಲೆ ಎತ್ತಿಕೊಂಡು ಸರಿ ಇರೋದಿಲ್ಲ ಅಲ್ವಾ. ಈ ಅಹಂಕಾರ ಅಹಂ ಅನ್ನೋದನ್ನು ತೊರೆದು ನಾವು ಸುಖವಾಗಿ ಸಂತೋಷವಾಗಿ ಭಗವಂತನಲ್ಲಿ ನಮ್ಮ ಪ್ರೇಮ ಭಕ್ತಿಯನ್ನು ಇರಿಸುತ್ತಾ ಎಲ್ಲ ವ್ರತ ಆಚರಣೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋದರೆ ಅದೇ ಭಗವಂತನಿಗೆ ಪ್ರೀತಿ ಮುಕ್ತಿಗೆ ಬಹಳ ಸುಲಭ ಮಾರ್ಗ.